ಹಾವೇರಿ ಜಿಲ್ಲೆ ಬ್ಯಾಡಗಿ ಪಟ್ಟಣದ ನೆಹರು ನಗರದಲ್ಲಿರುವ ಶ್ರೀ ದಾನಮ್ಮ ದೇವಿ 12ನೇ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಇಂದು ಸಾಮೂಹಿಕ ಮದುವೆ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದಲ್ಲಿ ಹುಕ್ಕೇರಿ ಮಠದ ಸದಾಶಿವ ಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು. ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾಗಿ ಮಹೇಶ್ವರಿ ಪ್ರಸಾದರ ಹಾಗೂ ವಧುವರರು ಹಾಗೂ ಭಕ್ತರು ಉಪಸ್ಥಿತರಿದ್ದರು. ಹೆಸರು ರಾಜು ಮೋರ್ಗೇರಿ ಅಂತೇಳಿ. ನೆಹರು ನಗರದ ಈ ಶ್ರೀ ದಾನಮ್ಮ ದೇವಿಯ ಜಾತ್ರಾ ಮಹೋತ್ಸವ ಕಮಿಟಿಯವರಲ್ಲಿ ಒಬ್ಬ ಸಾಮಾನ್ಯ ಸದಸ್ಯ. ಇದು ನಾವು ಪ್ರತಿ ವರ್ಷವೂ ಕೂಡ ಸಾಮೂಹಿಕ ವಿವಾಹಗಳನ್ನ ಮಾಡ್ತಾ ಬಂದಿದ್ದೀವಿ. ಇದು ನಾವು ಮಾಡ್ತೀವಿ ಅನ್ನೋದು ದೊಡ್ಡ ಕೆಲಸ ಅಲ್ಲ. ದಾನಮ್ಮ ದೇವಿ 12ನೇ ಶತಮಾನದಲ್ಲಿಯೇ ಉಚಿತ ಸಾಮೂಹಿಕ ವಿವಾಹಗಳಿಗೆ ನಾಂದಿಯನ್ನು ಹಾಡಿದಂತ ಮಹಾತಾಯಕ್ಕೆ ಆಕೆ ಅವತ್ತಿನ ದಿವಸ 555 ಉಚಿತ ಸಾಮೂಹಿಕ ವಿವಾಹಗಳನ್ನ ಮೊಟ್ಟ ಮೊದಲ ಬಾರಿಗೆ 12ನೇ ಶತಮಾನದಲ್ಲಿ ಮಾಡಿಕೊಟ್ಟಿದ್ದಾಳೆ. ನಾವು ಈಗ ಪ್ರತಿ ವರ್ಷವೂ ಕೂಡ 5, 6, 8 ಈ ವರ್ಷವೇ ಅತಿ ಹೈಯೆಸ್ಟ್ ಅಂತ ನಾನು ಅನ್ಕೊಂಡಿದ್ದೀನಿ. 8 ಜೊತೆ ನೂತನ ವಧುವರರು ತಮ್ಮ ಹೊಸ ಬಾಳ್ವೆ ಕಾಲಿಡ್ತಾ ಇದ್ದಾರೆ. ಈ 8 ಜನ ವಧುಗಳನ್ನ, ಇದು ತವರು ಮನೆ ತಾಯಿ, ಹೆಣ್ಮಕ್ಕಳಿಗೆ ಇದು ದಾನೇಶ್ವರಿ ಸೇವಾ ಸಮಿತಿ ಅನ್ನೋದು ತವರು ಮನೆ ಇದ್ದ ಹಾಗೆ, ಉಳಿದವರೆಲ್ಲ ನಮ್ಮ ಅಳಿಯಂದ್ರಿದ್ದಂಗೆ, ವರರೆಲ್ಲ ನಮ್ಮ ಅಳಿಯಂದ್ರಿದ್ದಂಗೆ, ಅವರಿಗೆಲ್ಲ ಇವತ್ತು ನಾವು ವಧುಗಳನ್ನ ದಾರಿ ಹರಿಸ್ಕೊಟ್ಟಿದ್ದೀವಿ. ನಾನು ಎಲ್ಲ ವರರಲ್ಲಿ ಬೇಡ್ಕೊಳ್ಳೋದು ಒಂದೇ, ಅವರ ಕಣ್ಣಲ್ಲಿ, ವಧುಗಳ ಕಣ್ಣಲ್ಲಿ ಅಂದ್ರೆ ನಿಮ್ಮ ಪತ್ನಿಯವರ ಕಣ್ಣಲ್ಲಿ ನೀರು ಬರದಂಗೆ ನೀವು ನೋಡ್ಕೊಳ್ರಿ, ಮತ್ತು ನಮ್ಮ ಸಹೋದರಿಯರು ನೀವು ಕೂಡ ನಿಮ್ಮ ಗಂಡನ ಕಣ್ಣಲ್ಲಿ ನೀರು ಬರಲಾರದಂಗೆ ಆತನ ಮನಸ್ಸಿಗೆ ತಕ್ಕಂಗೆ ನಡೆದುಕೊಂಡು ನಾವಿವತ್ತು ಮಾಡಿಕೊಟ್ಟಂತ ಈ ಸಾಮೂಹಿಕ ವಿವಾಹ ತಾರೇಶ್ವರಿ ಸೇವಾ ಸಮಿತಿ ನೆಹರು ನಗರ ಬ್ಯಾಡಗಿಯ ಒಬ್ಬ ಕಾರ್ಯಕರ್ತ. ನಾವು ಪ್ರತಿ ವರ್ಷವೂ ಇಲ್ಲಿ ಈ ದೇವಸ್ಥಾನದಲ್ಲಿ ಸಾಮೂಹಿಕ ವಿವಾಹಗಳನ್ನು ನೆರವೇರಿಸ್ತಾ ಬಂದಿದ್ದೇವೆ. ಸಾಮಾನ್ಯ ಮನೆತನದವರು, ಬಡವರು ತಮ್ಮ ಮನೆಯಲ್ಲಿ ಮದುವೆಯನ್ನು ಮಾಡಿಕೊಳ್ಳೋದು ಎಷ್ಟು ಕಷ್ಟ ಅನ್ನೋದು ನಮಗೆಲ್ಲ ಗೊತ್ತಿದೆ, ನಿಮಗೂ ಗೊತ್ತಿದೆ. ಆ ಒಂದು ಆರ್ಥಿಕ ಭಾರವನ್ನು ತಗ್ಗಿಸೋದಕ್ಕೋಸ್ಕರ ಈ ಒಂದು ಸಾಮೂಹಿಕ ವಿವಾಹವನ್ನು ನಾವು ಬಹಳ ಅಚ್ಚುಕಟ್ಟಾಗಿ ಶಾಸ್ತ್ರೋಕ್ತವಾಗಿ ನೆರವೇರಿಸ್ತಾ ಬಂದಿದ್ದೇವೆ. ಈಗ ನಮ್ಮ ರಾಜ ನನ್ನ ಹೆಸರು ವರಲಕ್ಷ್ಮಿ. ದಾನಮ್ಮ ದೇವಿ ದೇವಸ್ಥಾನದ ಜಾತ್ರೆ ಇಲ್ಲಿ ಮದುವೆ ಆಗ್ತಾ ಇರೋದು ನಮ್ಮ ಸೌಭಾಗ್ಯ ಮತ್ತು ಪುಣ್ಯ. ಅದೇ ನಮ್ಮ ಮನೆಯಲ್ಲಿ ಏನಾದರೂ ಮದುವೆ ಆಗಿದ್ರೆ ನಮ್ಮ ಅಪ್ಪ ಅಮ್ಮಗೆ ತುಂಬಾ ಹೊರೆ ಆಗ್ತಿತ್ತು. ಹಾಗೆ ಎಲ್ಲರೂ ದಾನಮ್ಮ ದೇವಿ ದೇವಸ್ಥಾನದಲ್ಲಿ ಮದುವೆ ಆಗಿ ಎಲ್ಲರಿಗೂ ಒಳ್ಳೇದಾಗುತ್ತೆ, ಹಾಗೂ ನಮಗೆ ಸಾಮೂಹಿಕ ಮದುವೆಯಲ್ಲಿ ಮದುವೆ ಆಗಿ ನಮಗೂ ಒಳ್ಳೇದಾಗುತ್ತೆ. ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್.